ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಸ್ಪೀಚ್ ಎಸ್ ಇನ್ ಕನ್ನಡ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗಾದೆ ವಿಸ್ತರಣೆ ಸರಣಿಯಲ್ಲಿ ಕಾಯಕವೇ ಕೈಲಾಸವನ್ನು ನೋಡೋಣ. ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ ಐಕಾನನ್ನು ಒತ್ತಿ. ಆಗ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ತಲುಪುತ್ತೆ. ಗಾದೆಗಳಿಲ್ಲದ ದೇಶವಿಲ್ಲ, ಭಾಷೆಯಿಲ್ಲ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎಂಬ ಮಾತಿದೆ. ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದೆನಿಸಿದೆ. ಗಾದೆಗಳ ಆಂತರ್ಯವನ್ನು ತಿಳಿದವನಿಗೆ ಬೇರೆ ಗ್ರಂಥಗಳ ಅವಲೋಕನದ ಅವಶ್ಯಕತೆ ಇಲ್ಲ. ಅಂತಹ ಶ್ರೇಷ್ಠ ಗಾದೆಗಳಲ್ಲಿ ಕಾಯಕವೇ ಕೈಲಾಸ ಎಂಬುದು ಸಹ ಒಂದು. ಇದೊಂದು ಶರಣರ ನುಡಿ. ಕಾಯಕವೇ ಕೈಲಾಸ ಎಂದರು ಬಸವಣ್ಣ. ಕಾಯಕ ಎಂದರೆ ಶ್ರಮದಿಂದ ದುಡಿದು ಅನ್ನ ಸಂಪಾದಿಸುವುದು. ಅನ್ಯಾಯದಿಂದ ಪಡೆಯುವ ಸಂಪತ್ತು ಶ್ರೇಯಸ್ಕರವಲ್ಲ. ದೇವರಿತ್ತ ಕಾಯ ಅಂದರೆ ದೇಹವನ್ನು ಶ್ರಮದ ಕೆಲಸಕ್ಕೆ ನಿಯೋಜಿಸಿ ಸತ್ಯ ಶುದ್ಧ ಗಳಿಕೆಯಿಂದ ಜೀವಿಸಬೇಕು. ಅದು ಸೊಪ್ಪಾಗಲಿ ಉಪ್ಪಾಗಲಿ ನಮ್ಮ ಸ್ವಂತ ದುಡಿಮೆಯಿಂದ ಬಂದುದಾಗಿರಬೇಕು. ಅನ್ಯಾಯದ ಗಳಿಕೆ ಸಲ್ಲದು ಎಂಬ ಸತ್ಯವನ್ನು ಇದು ಸಾರುತ್ತದೆ. ಈ ಗಾದೆ ವಿಸ್ತರಣೆಯ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.